ನಿನ್ನೆ ರಮೇಶ್ ಜಾರಕಿಹೊಳಿಯವರ ಸುದ್ದಿಗೋಷ್ಠಿಯ ನಂತರ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿರುವಂಥದ್ದು ಈ ಸಿಡಿ ಷಡ್ಯಂತ್ರದ ವಿಚಾರವಾಗಿ. 2+3+4 ಅಂತ ಹೇಳಿದ್ದಾರೆ, ಅದಾದ ಬಳಿಕದ ಬೆಳವಣಿಗೆಗಳು, ಜೊತೆಗೆ ಇನ್ನು 23 ಮಂದಿಗೆ ಈಗ ಸಿಡಿ ಡವ ಡವ. ಶಾಸಕ ಬಸನಗೌಡ ಯತ್ನಾಳ ಹೊಸ ಬಾಂಬ್ ಸಿಡಿಸಿದ್ದಾರೆ, ಇನ್ನು 23 ಮಂದಿಗೆ ಸಿಡಿ ಡವ ಡವ ಇದೆ ಅಂತ. ಸಿಡಿ ಹಿಂದೆ ಎರಡು ಪಕ್ಷದ ಇಬ್ಬರು ನಾಯಕರ ಕೈವಾಡ ಇದೆ. ಮಾಜಿ ಸಚಿವರ ಸಿಡಿ ಕೇಸನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ಸಂಚುಕೋರರ ತಂಡ ಏನಿದೆ ಆ ತಂಡ ಜಗಜ್ಜಾಹೀರಾಗಬೇಕು. ಯಾರ್ಯಾರು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು 23 ಮಂದಿಗೆ ಈ ರೀತಿಯ ಸಿಡಿ ವಿಚಾರವಾಗಿ ಭಯ ಇದೆ ಅಂತ. ಗೊತ್ತಿಲ್ಲ ನಾನು ಸಿಡಿ ಮಾಡಿದವನು ಅಲ್ಲ. ಈಗ ನೀವು ಹೆಂಗೆ ಕೇಳಕತ್ತೀರಿ ಅಂದ್ರೆ ಮಾಡಿದವ್ರು ಬಿಟ್ಟು ಹಣಿಕೆ ಹಾಕಿದವನ ಮ್ಯಾಗೆ ಬತ್ತ ಅಂತ ಹೇಳ್ತಾರೆ. ನಮ್ಗೆ ಉತ್ತರ ಕರ್ನಾಟಕದಾಗ ನಾವು ಮಾಡೂ ಇಲ್ಲ, ಆ ಸಿಡಿ ನೋಡೂ ಇಲ್ಲ. ಆದರೆ ಒಟ್ಟಾರೆ ಬೆಳವಣಿಗೆ ಅಂತೂ ಮಾತ್ರ ಒಳ್ಳೆಯದಿಲ್ಲ. ಈ ರೀತಿ ಬ್ಲ್ಯಾಕ್ಮೇಲ್ ತಂತ್ರ ನಡೀತಾ ಇದೆ. ಕೆಲವೊಂದು ಮಂದಿ ವಿಧಾನಸಭಾ ಸುತ್ತಲೂ ಇನ್ನೂ 23 ಜನರದಿದೆ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಏನು ಒಂದು ಗಾಸಿಪ್ ಹೇಳ್ತಾ ಇದೆ. ಇದು ಒಟ್ಟಾರೆ ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಎಲ್ಲ ಪಕ್ಷದಲ್ಲಿರುವಂಥ ಕೆಲವು ನಾಯಕರುಗಳು ಇದನ್ನು ಮಾಡ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ಸಿಡಿ ಮಾಡಿದವನು ಅಲ್ಲ. ಈಗ ನೀವು ಹೆಂಗೆ ಕೇಳಕತ್ತೀರಿ ಅಂದ್ರೆ ಮಾಡಿದವ್ರು ಬಿಟ್ಟು ಹಣಿಕೆ ಹಾಕಿದವನ ಮ್ಯಾಗೆ ಬತ್ತ ಅಂತ ಹೇಳ್ತಾರೆ. ನಮ್ಗೆ ಉತ್ತರ ಕರ್ನಾಟಕದಾಗ ನಾವು ಮಾಡೂ ಇಲ್ಲ, ಆ ಸಿಡಿ ನೋಡೂ ಇಲ್ಲ. ಆದರೆ ಒಟ್ಟಾರೆ ಬೆಳವಣಿಗೆ ಅಂತೂ ಮಾತ್ರ ಒಳ್ಳೆಯದಿಲ್ಲ. ಈ ರೀತಿ ಬ್ಲ್ಯಾಕ್ಮೇಲ್ ತಂತ್ರ ನಡೀತಾ ಇದೆ. ಕೆಲವೊಂದು ಮಂದಿ ವಿಧಾನಸಭಾ ಸುತ್ತಲೂ ಇನ್ನೂ 23 ಜನರದಿದೆ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಏನು ಒಂದು ಗಾಸಿಪ್ ಹೇಳ್ತಾ ಇದೆ. ಇದು ಒಟ್ಟಾರೆ ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಎಲ್ಲ ಪಕ್ಷದಲ್ಲಿರುವಂಥ ಕೆಲವು ನಾಯಕರುಗಳು ಇದನ್ನು ಮಾಡ್ತಾ ಇದ್ದಾರೆ. ನನಗೆ ಓಕೆ, ಇದು ಶಾಸಕ ಬಸನಗೌಡ ಪಾಟೀಲ್ ಮಾತನಾಡಿರುವಂಥದ್ದು. ಅಂದರೆ ವಿಧಾನಸೌಧದ ಸುತ್ತ ಇನ್ನೂ 23 ಮಂದಿ ಸಿಡಿ ಇದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ವಾರದಲ್ಲಿ ಹೊರಗೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಒಂದು ಅರ್ಥದಲ್ಲಿ ಇದು ಬ್ಲ್ಯಾಕ್ಮೇಲ್ ತಂತ್ರ ಆಗಿದೆ. ಸೊ ಇಂಥವ್ರ ಬಗ್ಗೆ ಗೊತ್ತಾಗಬೇಕು, ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ಮೇಲ್ ಮಾಡೋ ತಂತ್ರ ಆಗಿದೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಖೇಶ್. ಸುಖೇಶ್, ಈಗ ಒಂದು ಸಿಡಿ ಹೊರಗೆ ಬಂತು, 6 ಮಂದಿ ಕೋರ್ಟಿಗೆ ಹೋಗಿದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿದ್ರೆ 23 ಸಿಡಿ ಅಂತ ಮಾತಾಡ್ತಿದ್ದಾರೆ, ಏನ್ ಹೇಳಿದ್ರು? ವಿಜಯ್, ಪ್ರಮುಖವಾಗಿ ಈಗ ಒಂದು ಸಿಡಿ ಹೊರಗೆ ಬಂತು ಅನ್ನೋದು ಬಿಟ್ಟರೆ ಇನ್ನು ಸಾಕಷ್ಟು ಜನರಿಗೆ ಭಯ ಇದೆ ಅನ್ನುವಂಥದ್ದು. ಹಿಂದೆ ಸಚಿವರೊಬ್ಬರು ಹೇಳಿದ್ರು ಸುಮಾರು 26 ಜನ ಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವನ್ನ ನೋಡ್ತಿದ್ರೆ ಸುಮಾರು 23 ಜನರಿಗೆ ಈ ರೀತಿ ಭಯ ಇದೆ ಅಥವಾ ಸಿಡಿ ಬರುತ್ತೆ ಅನ್ನುವಂತಹ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದಾವೆ. ಇದು ಸರಿಯಲ್ಲ ಈ ರೀತಿಯ ರಾಜಕಾರಣ ಅನ್ನುವಂತ ಆರೋಪ ಮಾತನ್ನ ಯತ್ನಾಳ್ ಅವರು ಹೇಳಿರುವಂತದ್ದು. ಅಂದ್ರೆ ಒಂದು ಸ್ಪಷ್ಟವಾಗುತ್ತೆ, ಇಡೀ ರಾಜ್ಯ ರಾಜಕಾರಣದಲ್ಲಿ ಸಿಡಿ ಭೀತಿಯಿಂದ ಬಳಲ್ತಾ ಇರುವಂತಹ ರಾಜಕೀಯ ನಾಯಕರುಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಕೋರ್ಟ್ ಹೋದವರು ಸಾಕಷ್ಟು ಜನ ಅನ್ನಲಾಗುತ್ತೆ, ಸಿಡಿ ಬರುತ್ತೆ ಅಂತ ಆರೋಪ ಕೇಳಿ ಬರ್ತಾರೆ ಸಾಕಷ್ಟು ಜನ. ಎಲ್ಲರನ್ನೂ ಕೂಡ ಸಿಡಿ ಭೀತಿ ಕಾಡ್ತಾ ಇದೆ ಅನ್ನುವಂಥದ್ನ ಯತ್ನಾಳ್ ಅವರು ನೇರವಾಗಿ ಹೇಳಿರುವಂತದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಸುಖೇಶ್ ಮಾಹಿತಿಗಾಗಿ. ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಒಂದು ಮಹತ್ವದ ತೀರ್ಮಾನ ನಿರ್ಣಯ ಆಗಬಹುದು, ಆದೇಶವೂ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದು ಆಗಲಿಲ್ಲ. ಇಡೀ ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಂತ ಶಾಸಕರಂತ ಯತ್ನಾಳ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ನಿರೀಕ್ಷೆ ಇವತ್ತಿನ ದಿನದ ಬಗ್ಗೆ ಇತ್ತು. ಸ್ವಾಮೀಜಿಯವರು ಹೇಳಿದ್ರು ತಾವು ನಿರೀಕ್ಷೆಯಲ್ಲಿದ್ರಿ, ಚರ್ಚೆಯನ್ನು ಕೂಡ ಮಾಡಿದ್ರು. ಏನು ಪ್ರತಿಫಲ, ಏನು ಯಾಕೆ ಹೀಗಾಯ್ತು ನೋಡ್ರಿ? ಇವತ್ತು ನಿನ್ನೆ ಯಡಿಯೂರಪ್ಪನವರ ನಡವಳಿಕೆ ಮತ್ತು ಇವತ್ತು ಸದನದಲ್ಲಿ ಅವಕಾಶಕ್ಕಾಗ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅಂತ ಭರವಸೆ ಇಟ್ಟಿದ್ದೀವಿ. ಅವರು ಉದ್ದೇಶಪೂರ್ವಕವಾಗಿ ಇವತ್ತು ಸದನಕ್ಕೆ ಗೈರಹಾಜರಾಗಿ ಅವರು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ನಾವು ಇವತ್ತೇನು ಗೃಹ ಮಂತ್ರಿಗಳು, ಕಾನೂನು ಮಂತ್ರಿಗಳು ಅನೇಕ ಆಯಾಮಗಳನ್ನು ಹೇಳಿದ್ದಾರೆ, ಅದರಲ್ಲಿ ಎಲ್ಲಿಯೂ ಸಹ ಇಂಥದ್ದು ಒಂದು ತಿಂಗಳದಲ್ಲೋ ಏನೋ 3 ತಿಂಗಳದಲ್ಲೋ ಒಂದು ವರ್ಷದಲ್ಲೋ ನಾವು ಮಾಡ್ತೇವೆ ಅಂತ ಸ್ಪಷ್ಟವಾದಂಥ ಭರವಸೆ ಕೊಡಲಿಲ್ಲ. ನಾವು ಉತ್ತರ ಬಯಸಿದ್ದು ಮುಖ್ಯಮಂತ್ರಿಗಳಿಂದ, ಮುಖ್ಯಮಂತ್ರಿಗಳು ಪಲಾಯನ ಮಾಡಿದ್ರು. ಇದರಿಂದ ನಾವು ನಿರ್ಣಯ ಮಾಡಿದ್ದೀವಿ, ಸೋಮವಾರ ದಿವಸ ನಾನು ಸದನದ ಬಾವಿಯೊಳಗೆ ನಾನು ನನ್ನ ಧರಣಿಯನ್ನು ಪ್ರಾರಂಭ ಮಾಡ್ತೇನೆ. ಅಂದರೆ ತಮ್ಮನ್ನ ನಿನ್ನೆ ದಿನ ನಂಬಿಸಿ ಇವತ್ತು ದ್ರೋಹ. ತಾವು ಹೇಳ್ತೀರ ಏನಾದರೂ ಸಿಡಿಯ ಭೀತಿಯಲ್ಲಿರುವಂತಹ ಸಚಿವರುಗಳು ನೈತಿಕವಾಗಿ ಅವರು ಕೋರ್ಟ್ಗೆ ಹೋದ ಮೇಲೆ ರಾಜೀನಾಮೆಯವರು ಕೊಡಬೇಕಿತ್ತು, ಆ ತನಿಖೆ ನಿರ್ಧರಿಸಬೇಕಂತ ಅನಿಸುತ್ತೆ ತಮಗೆ? ನೋಡ್ರಿ, ಎಲ್ಲರಿಗೂ ಭಯ ಬಂದ ಮೇಲೆ
ಯಾರ್ದು ಏನಿದೆ ಅನ್ನೋದು ಈಗ ಎಲ್ಲರೂ ಭಯದಿಂದಲೇ ಈ ಒಂದು ಸಿಟಿ ತರಲಕ್ಕೆ ಹೋಗ್ತಾ ಇದ್ದಾರೆ ಮತ್ತೊಂದೇನಿಲ್ಲ ಅದರಲ್ಲಿ ಏನು ಅವರದು ಇದೆಯೋ ಇಲ್ಲೋ ಅದು ಅವನು ಸಿಡಿ ಮಾಡಿದವನಿಗೆ ಹೊರತು ಸಿಡಿ ಮಾಡಲಿಕ್ಕೆ ಫೈನಾನ್ಸ್ ಮಾಡಿದಂಥ ಎರಡು ಪಕ್ಷದ ನಾಯಕರುಗಳಿಗೆ ಹೊರತು ಯಾವೆರಡು ಪಕ್ಷದ ನಾಯಕರು ಅಂದ್ರೆ ಅದಾರ ಬಿಜೆಪಿಗೆ ಒಬ್ಬರು ಅದಾರೆ ಕಾಂಗ್ರೆಸ್ನ ಒಬ್ಬರು ಎರಡು ಪಕ್ಷದವರು ಸೇರಿ ಸಿಡಿ ಮಾಡ್ತಿದ್ದಾರೆ ಮಾಡಿಸ್ತಾರೆ ತಮಗೆ ಮಾಹಿತಿ ಖಚಿತ ಒಬ್ಬರು ನಮ್ಮಲ್ಲಿ ಒಬ್ಬರು ತಯಾರಾಗ್ಯಾರ ಅಲ್ಲಿ ಒಬ್ಬರು ತಯಾರಾಗ್ಯಾರ ಇಬ್ಬರದು ಫ್ರೆಂಡ್ಶಿಪ್ ಅಂದ್ರೆ ಇದು ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಸಿಡಿ ಹಾ ಮೈತ್ರಿ ಸರ್ಕಾರ ಐತಿ ಈಗ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಸಿಡಿ ಬಿಜೆಪಿ ಶಾಸಕರ ಸರ್ಕಾರ ಎಲ್ಲ ಐತಿ ಸಿದ್ದರಾಮಯ್ಯ ಅವರು 1000 ಕೋಟಿ ಕೊಡ್ತಾರೆ ಜಮೀನ್ ಅಮ್ಮದಿಗೆ 200 ಕೋಟಿ ಕೊಡ್ತಾರೆ ಲಕ್ಷ್ಮಿ ಹಬ್ಬಾಳ್ಕರಿಗೆ ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಎಂಎಲ್ಎಗಳಿಗಿಂತ ಹೆಚ್ಚು ಅನುದಾನ ಬರ್ತದೆ ಡಿ ಕೆ ಶಿವಕುಮಾರ್ ಅವರು ಹೇಳದಟ್ಟು ರೊಕ್ಕ ಕೊಡ್ತಾರೆ ಕುಮಾರಸ್ವಾಮಿ ಅವರು ಹೇಳದಟ್ಟು ಕೊಡ್ತಾರೆ ಬಿಜೆಪಿ ಎಂಎಲ್ಎಗಳು ಹೋದ್ರೆ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ವಿಷ ಕುಡಿಲಿಕ್ಕೆ ರೊಕ್ಕ ಇಲ್ಲ ಸಂಬಳ ಮಾಡಲಿಕ್ಕೆ ದುಡ್ಡಿಲ್ಲ ಬಹಳ ಕಷ್ಟದಲ್ಲಿದ್ದೇನೆ ಅಂತಾರೆ ಸರ್ ಕೊನೆಯದಾಗಿ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ತಾವೇನು ಮಾತಾಡ್ತೀರಿ ಬೇರೆ ಕಡೆಗಳೆಲ್ಲ ಯಾರು ಸಂತ್ರಸ್ತರು ಯಾರು ಸರ್ ಇದರಲ್ಲಿ ಸಂತ್ರಸ್ತರು ಯಾರು ಆಗ್ತಾರೆ ಅವ್ರು ಯಾರು ಸಂತ್ರಸ್ತರು ಹೇಳ್ರಿ ನೋಡೋಣ ಯಾರು ಸಂತ್ರಸ್ತರು ಹೆಂಗೆ ಹೆಂಗೆ ಸಂತ್ರಸ್ತರು ಆಗ್ತಾರೆ ನೀವೇ ಹೇಳಿ ಸಂತ್ರಸ್ತರು ಅಂದ್ರೆ ದಿಲ್ಲಿಯೊಳಗೆ ಪ್ರಕರಣ ಆಯಿತು ಒಂದು ಬಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು ದೇಶದಲ್ಲಿ ಅನೇಕ ಕಡೆ ಸಾಮೂಹಿಕ ಅತ್ಯಾಚಾರಗಳು ಆಗ್ತಾವೆ ಅದು ಸಂತ್ರಸ್ತರು ಇವರು ನಾನು ಹಲಕಿಸಿತಾರ ಮಾತಾಡ್ತಾರೆ ನೀ ಮುಖ್ಯಮಂತ್ರಿ ಆಗ್ತೀನಿ ಅಂತ ನಾ ಆಗೋದಿಲ್ಲ ಅಂತಾರ ಇವೆಲ್ಲ ಮಾತಾಡೋ ಸಂತ್ರಸ್ತ ಹೆಂಗೆ ಆಗ್ತಾರೆ ಇಬ್ಬರು ಅಲ್ವಾ ಸಂತ್ರಸ್ತರಲ್ಲಿ ಇಬ್ಬರು ಸಂತ್ರಸ್ತರಲ್ಲಿ ಇಬ್ಬರು ಸುಖಪುರುಷರು ಇದು ಶಾಸಕ ಯತ್ನಾಳ್ ಅವರು ಹೇಳ್ತಾ ಇರುವಂತ ಮಾತು ಒಂದು ಕಡೆ ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವು ತಮ್ಮ ವಿರುದ್ಧದ ನಿಲುವಾಗಿದೆ ಅನ್ನುವಂಥದ್ದು ಅದರ ವಿರುದ್ಧ ಹೋರಾಟ ಮಾಡ್ತೀನಿ ಅಂದ್ರೆ ಮತ್ತೊಂದು ಕಡೆ ಸಿಡಿ ಪ್ರಕರಣದಲ್ಲಿ ಸಂತ್ರಸ್ತರು ಇಲ್ಲ ಎಲ್ಲರೂ ಸುಖಪುರುಷರಿದ್ದಾರೆ ಅನ್ನುವಂಥದ್ದು ಯತ್ನಾಳ್ ಅವರ ಮಾತು ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು.